ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಾದ್ಯಂತ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಬಾಕಿ ಉಳಿದಿದ್ದು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಮಂಜೂರಾತಿ ಮಾಡಿಸಿಕೊಟ್ಟಿದ್ದರೂ ಸಹ ಕಾಮಗಾರಿಗಳು ವಿಳಂಬವಾಗಿ ನಡೆಯುತ್ತಿವೆ ಎಂದು ಶಾಸಕ ಬಿಕೆ ಸಂಗಮೇಶ್ವರ್ ಅಧಿಕಾರಿಗಳ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ। ಭದ್ರಾವತಿ ತಾಲ್ಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಥಮ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಶಾಸಕ ಬಿಕೆ ಸಂಗಮೇಶ್ವರ ಅಧ್ಯಕ್ಷತೆಯಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿರುವ ಹಾಗೂ ಬಾಕಿ ಇರುವ ಕಾಮಗಾರಿಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಯಿತು। ಆದರೆ ಸಭೆಗೆ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳದಿರುವುದು ವಿಪರ್ಯಾಸದ ಸಂಗತಿಯಾಗಿತ್ತು। ಸಭೆ ಯಾರಿಗಾಗಿ ನಡೆಸಬೇಕಾಗಿದೆ ಎಂಬ ಪ್ರಶ್ನೆ ಎದುರಾಗಿತ್ತು। ಪಡಿತರ ಚೀಟಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದ್ದು ಸಾರ್ವಜನಿಕರಿಗೆ ರೈತರಿಗೆ ದೊರಕಬೇಕಿದ್ದ ಸವಲತ್ತುಗಳು ದೊರೆಯುತ್ತಿಲ್ಲ, ಇಲಾಖೆ ಅಧಿಕಾರಿಗಳು ರೈತರಿಗೆ ಸ್ಪಂದಿಸುತ್ತಿಲ್ಲವೆಂದು ರೈತರ ಆಕ್ರೋಶವಾಗಿದೆ। ಪ್ರಮುಖವಾಗಿ ತಾಲ್ಲೂಕಿನಲ್ಲಿ ಸಾಕಷ್ಟು ರಸ್ತೆಗಳು ಹಾಳಾಗಿದ್ದು ತುರ್ತು ಕಾಮಗಾರಿಗಾಗಿ ಸರ್ಕಾರದಿಂದ 80 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ। ಲೋಕೋಪಯೋಗಿ ಹಾಗೂ ನೀರಾವರಿ ಇಲಾಖೆಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಸರ್ಕಾರದಿಂದ ಬಿಡುಗಡೆ ಮಾಡಿಸಿಕೊಳ್ಳಲಾಗಿದೆ। ಆದರೆ ಬಹಳಷ್ಟು ಕಾಮಗಾರಿಗಳು ಬಾಕಿ ಉಳಿದಿದ್ದು ಅಲ್ಲದೆ ಕಾಮಗಾರಿಗಳನ್ನು ವಿಳಂಬವಾಗಿ ಕೈಗೆತ್ತಿಕೊಳ್ಳಲಾಗುತ್ತಿದೆ। ಇದಕ್ಕೆ ಕಾರಣಗಳು ತಿಳಿದು ಬರುತ್ತಿಲ್ಲ। ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಬೇಕು, ಜನರ ಸಂಕಷ್ಟಗಳಿಗೆ ತಕ್ಷಣ ಸ್ಪಂದಿಸಬೇಕೆಂದು ತಿಳಿಸಿದರು। जवाबारी उपाध्यक्ष इंपर्मेशन ಇನ್ಫರ್ಮೇಷನ್ ಕೊಟ್ಟರಿಗೆ ಇಂತರ ಇನ್ಫರ್ಮೇಷನ್ ಕೊಟ್ಟರು ಅಂತ ಹೇಳಿ ಅವರವರ ಒಳಾಡಕ್ಕೆ ನೋಡ್ಬಹುದು। ಸನಿಗೆ ಬಂದು ಕೇಳಿದ್ರು ನನಗೆ ಎದುರು ಬಿಡಲ್ಲ। ಆಯ್ತು, ಒಂದು ತಿಂಗಳು ಆಯ್ತರೆ ಮಿಷಿನ್ ಸರಿ ಮಾಡಿಲ್ಲ, ಇನ್ನು ತಕ ದರ ಕಾಯ್ತಿದ್ದೀರಿ ನೀವು? ಏ ಹೇಳ್ಬೇಡಿ ಹೇಳ್ಬೇಡಿ। ಈಗ ಲೋಕಲ್ ಮೆಂಬರ್ ಈಗ ಜಸ್ಟ್ ಫೋನ್ ಮಾಡಿ ಅಣ್ಣ ಇಂದ ಕಲ್ಲಲ್ಲೇ ಕೊಡ್ತಾರೆ ಅಂತ ಹೇಳ್ತಾರೆ। ಕಂಪ್ಯೂಟರ್ ಸಗಣಿ ದಿದ್ದೀಯಾ ಅಂತ ಬೆಲ್ ನೋಟ್ ಕರ್ಕೊಂಡು ತಿಂಗಳಿಗೆ ಇಂತ ಮಾಮೂಲಿ ಕೊಡ್ತಾರೆ। ಆಯ್ತಪ್ಪ, ಒಂದು ತಿಂಗಳು ಅಂತ ಹೇಳಿದ್ರೆ ಯಾಕೆ ಇನ್ನು ಮಿಷಿನ್ ಇಂಪ್ಲಿಮೆಂಟ್ ಮಾಡ್ತಿಲ್ಲ? ಈಗ ಡಬ್ಬದಲ್ಲಿ ಗೋಧಿ ಬರುತ್ತಲ್ಲ, ಗೋಧಿ ನೀವು ತೂಕ ಮಾಡಿ ನಸ್ಕೆದಲ್ಲಿ ಒಂದು ಡಬ್ಬ 1 ಕೆಜಿ ಅಂತ ಹಾಕ್ತಾರಣ್ಣ, ಸಪ್ರೋಸ್ ಕೆಲ ಅಂದ್ರೆ 750 ಗ್ರಾಂ ಬರ್ತಾ ಇದೆ, 250 ಗ್ರಾಂ ಒಂದು ಒಂದು ಡಬ್ಬಕ್ಕೆ ಒಬ್ಬ ವ್ಯಕ್ತಿಗೆ 250 ಗ್ರಾಂ ಬರ್ತಾ ಇದೆ। ಇದು ಕಾನೂನು ಕಂಡ ಕೆಲಸ ಮಾಡ್ಲಿದ್ದರೆ ಏನೇ ಮಾಡಿದಿರಿ ನಿಮ್ಮವರಿಗೆ? ಇದು ಆಫೀಸ್ ಅಂತ ಕೆಲಸ ಮಾಡಿದ್ರೆ ಮಾಹಿತಿ ಹೆಂಗ ಗೊತ್ತಿರುತ್ತೆ? ಈಗ ಏನು ಯೂನಿಟ್ ಬೇಲಿ ಅಂತ ಬೋರ್ಡ್ ಹಾಕ್ಸಿದಿರಾ ನೀವು? ನ್ಯಾಯ ಬೇಲಿ ಅಂತ ಬೋರ್ಡ್ ಹಾಕ್ಸಿದಿರಾ? ನಾನು ಲೋಕಲ್ ಸಿರಿಯೂರ ನನ್ನ ನಮ್ಮೂರು ಅಂತ ಇಲ್ಲ ಬರೆ ಇದು ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಈಶ್ವರ್, ಟಿವಿ 12 ಕನ್ನಡ, ಭದ್ರಾವತಿ। ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ।